ಜನರು ತಾವು ಪ್ರೀತಿಸ್ತಿದ್ದೀವಿ ಅಂದಾಗ ಅದು ಬೇಷರತ್ತಾದ ಪ್ರೀತಿ ಅಂತ ಅಂದ್ಕೋತಾರೆ ಆದರೂ ಬಹಳಷ್ಟು ಸಲ ಅದು ಕೆಲಸ ಮಾಡ್ತಿಲ್ಲ ಸಂತೋಷವನ್ನ ತಂದುಕೊಡ್ತಿಲ್ಲ ಹಾಗಾದ್ರೆ ಹಾಗಾದರೆ ಸದ್ಗುರು ಬೇಷರತ್ತಿನ ಪ್ರೀತಿ ಅನ್ನೋದು ನಿಜವಾಗ್ಲೂ ಸಾಧ್ಯನಾ ನೋಡಿ ನೀವು ಪ್ರೀತಿ ಅಂದಾಗ ನಿಮ್ಮ ಅನುಭವದಲ್ಲಿ ಪ್ರೀತಿ ಅಂದರೆ ನಿಮ್ಮ ಭಾವನೆಗಳಲ್ಲಿ ನಿಮಗಾಗೋ ಒಂದು ರೀತಿಯ ಸವಿಯಾದ ಅನುಭವ ಅದು ಇವರನ್ನ ಇವರನ್ನ ಅಥವಾ ಇವರನ್ನ ನೋಡಿ ಆಗಬಹುದು ಅದನ್ನು ನಿಮ್ಮಲ್ಲಿ ಯಾರು ಹೊರತರ್ತಾರೋ ಗೊತ್ತಿಲ್ಲ ಯಾರು ಸಹಾಯ ಮಾಡಿದ್ರು ಅನ್ನೋದು ವಿಷಯ ಅಲ್ಲ ಆದರೆ ಅದು ನಿಮ್ಮೊಳಗೆ ಆಯಿತು ಅನ್ನೋದು ನಿಜ ತಾನೆ ಹೌದು ತಾನೆ ನಿಮ್ಮೊಳಗೆ ಮಾತ್ರ ಆಯಿತು ಅಥವಾ ಅದು ಗಾಳಿಯಲ್ಲಿತ್ತು ವಾತಾವರಣ ತಿಡಿ ಮಾಡೋದಕ್ಕೆ ಪ್ರಯತ್ನಿಸ್ತಿದ್ದೀನಿ ಎರಡೂ ಸೇರಿರುತ್ತೆ ನಿಜವಾಗ್ಲೂ ಅದು ಗಾಳಿಲಿತ್ತ ಇಲ್ಲ ಅದು ನಿಮ್ಮೊಳಗೆ ಮಾತ್ರ ನಡೀತು ನಿಮ್ಮೊಳಗೆ ಆಗ್ತಾ ಇದ್ದಿದ್ದು ಎಷ್ಟು ಉತ್ಸಾಹಪೂರ್ಣವಾಗಿತ್ತಂದರೆ ನೀವು ಅದನ್ನ ಎಲ್ಲ ಕಡೆ ನೋಡಿದ್ರೇನೋ ನೀವು ಪ್ರೀತಿಯಲ್ಲಿದ್ದಾಗ ಹೂವು ನಿಮ್ಗಾಗೆ ಅರಳಿತು ಹಕ್ಕೆಗಳು ನಿಮ್ಗಾಗೆ ಹಾಡಿದ್ವು ಮೋಡಗಳು ನಿಮಗಾಗೆ ಚಲಿಸಿದ್ವು ಅಂತ ಅಂದ್ಕೊಂಡ್ರಿ ಸರಿ ಅದೆಲ್ಲ ಇರಲಿ ನಾನು ನಿಮ್ಮೆಲ್ಲ ರೊಮ್ಯಾನ್ಸ್ನ ಹಾಳು ಮಾಡಲ್ಲ ಸರಿನಾ ಆದರೆ ಮೂಲತಃ ಅದು ನಿಮ್ಮೊಳಗಾಗ್ತಾ ಇದೆ ಅದ್ಭುತ ನೀವು ಭಾವನೆಗಳಲ್ಲಿ ಅಂತಹ ಸವಿಯನ್ನು ಅನುಭವಿಸಿದ್ರೆ ಆದರೆ ಅದು ಯಾರಿಂದಲೂ ಉತ್ತೇಜಿತವಾಗಿದೆ ನೀವು ಇನ್ನೊಬ್ಬರನ್ನ ಕೀ ಥರ ಬಳಸ್ತಿದ್ದೀರಾ ನಿಮ್ಮೊಳಗೆ ಒಂದು ಅನುಭವವನ್ನು ತೆರೆಯೋದಕ್ಕೆ ಮೂಲತಃ ಈಗ ನಾನು ಕೇಳ್ತಾ ಇರೋದು ಬೀಗಾನೇ ಇಲ್ದಿರುವಾಗ ಬಾಗಿಲೇ ಇಲ್ದಿರುವಾಗ ತಡೆನೇ ಇಲ್ದಿರುವಾಗ ಕೀನ ಯಾಕೆ ಬಳಸ್ತಿದ್ದೀರಾ ಅದರ ವಿಷಯ ಏನಂದರೆ ನೀವೊಬ್ಬ ಪುಷ್ಟ್ ಮೆಷಿನ್ ಪುಸ್ಟಾಟ್ ಮೆಷಿನ್ ಅಂದರೆ ಗೊತ್ತಾ ಇಪ್ಪತ್ತೈದು ವರ್ಷದ ಹಿಂದೆ ನಿಮ್ಮ ಹತ್ರ ಒಂದು ಅಂಬಾಸಡರ್ ಕಾರ್ ಇದ್ದಿದ್ರೆ ನೀವು ಅದನ್ನು ಯಾವಾಗಲೂ ಇಳಿಜಾರಲ್ಲಿ ನಿಲ್ಲಿಸ್ತಿದ್ರಿ ಯಾಕಂದರೆ ಬೆಳಗ್ಗೆ ಅದನ್ನು ಇಬ್ಬರು ತಳ್ಳಬೇಕಾಗುತ್ತೆ ನೀವದನ್ನು ಹೀಗೆ ನಿಲ್ಸಿದರೆ ಯಾರೂ ಬರಲ್ಲ ನಿಮ್ಮ ಮನೆಯವರು ಹೊರಗೆ ಬರಲ್ಲ ಅದು ಹೀಗಿದ್ರೆ ಯಾರಾದರೂ ಬಂದು ತಳ್ತಾರೆ ಈಗಿನ ಎಲ್ಲ ಕಾರುಗಳು ಸೆಲ್ಫ್ ಸ್ಟಾರ್ಟ್ ಬಹಳಷ್ಟು ರಿಮೋಟ್ ಸ್ಟಾರ್ಟ್ ಕೂಡ ಇದರ ಅರ್ಥ ಏನು ಟೆಕ್ನಾಲಜಿಯಲ್ಲಿನ ಅಭಿವೃದ್ಧಿ ನೀವು ಸಹ ಒಂದು ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಅಲ್ವಾ ನಾನು ಕೇಳ್ತಾ ಇರೋದು ನಿಮ್ಮನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಸೆಲ್ಫ್ ಸ್ಟಾರ್ಟ್ನಲ್ಲಿರೋ ಥರ ಬೆಳಗ್ಗೆ ಎದ್ರೆ ಸಂತೋಷ ಪ್ರೀತಿ ಉತ್ಸಾಹದಿಂದ ತುಂಬಿ ತುಳುಕ್ತಾ ಇರ್ತೀರಾ ನಿಮ್ಮಷ್ಟಕ್ಕೆ ನೀವೇ ಉತ್ತೇಜಿಸೋದಕ್ಕೆ ಯಾರೂ ಬೇಕಾಗಿಲ್ಲ ಸೆಲ್ಫ್ ಸ್ಟಾರ್ಟ್ ಮೆಷಿನ್ ಆಗಕ್ಕೆ ಇಷ್ಟಪಡ್ತೀರಾ ಹಾಗಿದ್ರೆ ನೀವು ನನ್ನ ಹತ್ರ ಬರಬೇಕು ಯಾರೆಲ್ಲ ಸದ್ಯಕ್ಕೆ ಗಾಳಿಯಲ್ಲಿ ಪ್ರೀತಿ ಮಾಡ್ತಾ ಇದ್ದಾರೋ ಅವರೊಂದು ಬಿಡಿ ಅವ್ರಿಗೆ ಏನೂ ಹೇಳೋ ಅಗತ್ಯ ಇಲ್ಲ ಓ ಆಯ್ತು ಆಯ್ತು ಅಂದುಬಿಡಿ ಪರವಾಗಿಲ್ಲ ಬಿಡಿ ಆದರೆ ನೀವೊಂದು ಸೆಲ್ಫ್ ಸ್ಟಾರ್ಟ್ ಮೆಷಿನ್ ಆಗೋದು ತುಂಬ ಮುಖ್ಯ ಇಲ್ದಿದ್ರೆ ಸ್ವಲ್ಪ ಸಮಯ ಆದಮೇಲೆ ಆ ಇನ್ನೊಬ್ಬರಿಂದ ಸಂತೋಷನ ಹಿಂಡೋ ಪ್ರಯತ್ನ ಮಾಡ್ತೀರಾ ಹಾಗಾದಾಗಲೇ ಈ ಪ್ರೇಮ ಸಂಬಂಧಗಳು ದೊಡ್ಡ ತಲೆನೋವಾಗೋದು ಇನ್ನೊಬ್ಬರಿಂದ ಸಂತೋಷ ಹಿಂಡೋದಿಕ್ಕೆ ಯತ್ನಿಸ್ತಿರ್ತೀರ ಇಲ್ಲ ಬದುಕು ಹೇಗಿರ್ಬೇಕಂದ್ರೆ ಸಂತೋಷದ ವಿಷಯಕ್ಕೆ ಬಂದಾಗ ಪ್ರೀತಿ ವಿಷಯಕ್ಕೆ ಬಂದಾಗ ಜೀವನದ ಉತ್ಸಾಹದ ವಿಷಯಕ್ಕೆ ಬಂದಾಗ ನೀವೇ ಅದರ ಮೂಲವಾಗಿರಬೇಕು ಅಲ್ವಾ ನೀವೇ ಅದರ ಮೂಲವಾಗಿರಬೇಕು ಜೀವನದ ಬೇರೆ ವಿಷಯಗಳಲ್ಲಿ ಅದು ಹಂಚಿ ಹೋಗಿರಬಹುದು ಸಂಬಂಧಗಳಲ್ಲಿ ತೊಡಗೋದಿಕ್ಕೆ ಎರಡು ದಾರಿಗಳಿವೆ ಒಂದು ದಾರಿ ಏನಂದ್ರೆ ನೀವು ಬೇರೊಬ್ಬರಿಂದ ಏನನ್ನು ಪಡೆಯೋದಕ್ಕೆ ಬಯಸ್ತೀರಾ ಇನ್ನೊಂದು ದಾರಿ ನೀವು ಇನ್ನೊಬ್ಬರ ಜೊತೆ ಏನನ್ನು ಹಂಚಿಕೊಳ್ಳೋಕೆ ಬಯಸ್ತೀರಾ ಇವು ಎರಡು ದಾರಿಗಳು ಹಂಚಿಕೊಳ್ಳೋ ದಾರಿಯಲ್ಲಿ ಹೋದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಹಿಂಡೋ ದಾರಿಯಲ್ಲಿ ಹೋದರೆ ಅವರು ಕೊಳಾಯನ್ನು ಮುಚ್ಚಿದಾಗ ಸಂಬಂಧ ಕೆಟ್ಟು ಹೋಗಿ ಅಸಹ್ಯವಾಗುತ್ತೆ ಯಾರು ತಮ್ಮನ್ನ ತಾವು ಮಹಾನ್ ಪ್ರೇಮಿಗಳು ಅಂತ ಅಂದ್ಕೊಂಡಿದ್ರು ಆಮೇಲೆ ಎಷ್ಟು ಅಸಹ್ಯಕ್ಕೆ ತಿರುಗುತ್ತೆ ಅದು ಹೆಚ್ಚಿನವರಲ್ಲಿ ಅವರಲ್ಲಿ ಏನೋ ತಪ್ಪಿದೆ ಅಂತಲ್ಲ ಆದರೆ ತಪ್ಪಾದ ರೀತಿಯಲ್ಲಿ ಸಂಬಂಧದಲ್ಲಿ ಕಾಲಿರಿಸಿದ್ರಿಂದ ಈ ವ್ಯಕ್ತಿ ನನ್ನ ಸಂತೋಷದ ಮೂಲ ಅಂತ ಅಂದುಕೊಂಡಿದ್ರಿಂದ ಇಲ್ಲ ಇಲ್ಲ ಸಂತೋಷ ಅಥವಾ ದುಃಖ ಮೂಲ ನಿಮ್ಮೊಳಗೇ ಇದೆ ವೆದರ್ ಇಸ್ ದ ಸೋರ್ಸ್ ಇದು ನಿಮ್ಮ ನಿರ್ಧಾರಕ್ಕೆ ಬಿಟ್ಟಿದ್ದು ನೀವು ಸಂತಸ ಅವರು ನಿಮ್ಮ ಜೊತೆ ಇರೋಕೆ ಇಷ್ಟಪಡ್ತಾರೆ ನೀವು ಜೋಲ್ಮುಖದವರಾದರೆ ಸ್ವಲ್ಪ ಕಾಲ ಸಹಿಸಿಕೊಳ್ತಾರೆ ನಿಮಗೊಂದು ಜೋಕ್ ಹೇಳ ಪರವಾಗಿಲ್ವಾ ಒಂದು ದಿನ ಶಂಕರನ್ ಪಿಳ್ಳೆ ಸಂಜೆ ಒಂದು ಪಾರ್ಕ್ನಲ್ಲಿ ನಡ್ಕೊಂಡು ಹೋಗ್ತಿದ್ದ ಸೂರ್ಯಾಸ್ತದ ಸಮಯ ಅವನೊಂದು ಚಂದದ ಹರೆಯದ ಯುವತಿನ ಕಲ್ಲಿನ ಬೆಂಚ್ ಮೇಲೆ ಕುಳಿತರೋದನ್ನ ನೋಡ್ದ ಪಾರ್ಕ್ ಬೆಂಚ್ಗಳು ಗೊತ್ತಲ್ವಾ ಅವನು ಹೋಗಿ ಅದೇ ಕಲ್ಲಿನ ಬೆಂಚ್ ಮೇಲೆ ಕೂತ್ಕೊಂಡ ಸ್ವಲ್ಪ ಹೊತ್ತಾದ್ಮೇಲೆ ಅವನು ಸ್ವಲ್ಪ ಹತ್ರ ಸರಿದ ಅವಳು ಸ್ವಲ್ಪ ದೂರ ಸರಿದ್ಲು ಕೆಲವು ನಿಮಿಷ ಬಿಟ್ಟು ಮತ್ತೆ ಸ್ವಲ್ಪ ಹತ್ತಿರ ಹೋದ ಅವಳು ದೂರ ಸರಿದ್ಲು ಮತ್ತೆ ಹತ್ರ ಹೋದ ಈಗ ಅವಳಿಗೆ ಹೋಗಕ್ಕೆ ಜಾಗ ಇರಲಿಲ್ಲ ಬೆಂಚಿನ ತುದಿಲಿದ್ಲು ಅವನನ್ನು ನೂಕಿದ್ಲು ದೂರಕ್ಕೆ ಅವನು ಎರಡು ನಿಮಿಷ ಕಾದ ಸೂರ್ಯ ಸರಿಯಾದ ಜಾಗಕ್ಕೆ ಬರಲಿ ಅಂತ ಆಮೇಲೆ ಮಂಡಿ ಮೇಲೆ ಕೂತು ಐ ಲವ್ ಯು ಜೀವನದಲ್ಲಿ ಯಾರನ್ನೂ ಇಷ್ಟು ಪ್ರೀತಿಸಿಲ್ಲ ಅಷ್ಟು ಪ್ರೀತಿಸ್ತೀನಿ ನಿಮ್ಮನ್ನು ನೋಡಿ ಪ್ರೀತಿ ವಿಷಯದಲ್ಲಿ ಹೆಂಗಸರು ಪೆದ್ದು ಅದಲ್ಲದೆ ಸೂರ್ಯ ಮುಳುಗ್ತಿದ್ದ ಮಧ್ಯಾಹ್ನ ಆಗಿದ್ರೆ ಒಂದಿಷ್ಟು ನಂಬ್ತಿರ್ಲಿಲ್ಲ ಅವನನ್ನು ಸೂರ್ಯ ಮುಳುಗ್ತಿದ್ದ ವಾತಾವರಣ ಸೂಕ್ತವಾಗಿತ್ತು ಅವಳು ತನ್ನನ್ನು ಬಿಟ್ಟು ಪ್ರಚೋದನೆಗೊಳಗಾಗಿ ಏನೇನೋ ನಡೀತು ಅವ್ರ ನಡುವೆ ಆಮೇಲೆ ಅವನು ವಾಚ್ ನೋಡಿದಾಗ ಎಂಟು ಗಂಟೆ ಆಗಿತ್ತು ಎದ್ದು ಬಿಟ್ಟು ನನಗೆ ಹೋಗ್ಬೇಕು ಹೋಗ್ಬೇಕು ಅಂದ ಅವಳು ಎಲ್ಲಿಗೆ ಹೋಗ್ತಿದ್ದೀರಾ ನಾನು ಪ್ರೀತಿಸ್ತೀನಿ ಅಂದ್ರೆ ಅವನು ನನ್ನ ಹೆಂಡತಿ ಕಾಯ್ತಿದ್ದಾಳೆ ಹೋಗ್ಬೇಕು ಹೀಗೆ ಹೆಚ್ಚಿನವರಿಗೆ ಐ ಲವ್ ಯು ಅನ್ನೋದು ಬಾಗಿಲು ತೆಗೆಯೇ ಸೇಸಮ್ಮ ಥರ ಆಗಿಬಿಟ್ಟಿದೆ ಏನೋ ಪಡ್ಕೋಬೇಕಾಗಿರುತ್ತೆ ನಿಮ್ಮ ಅಗತ್ಯಗಳು ದೈಹಿಕ ಮಾನಸಿಕ ಭಾವನಾತ್ಮಕ ಆರ್ಥಿಕ ಸಾಮಾಜಿಕ ಹೀಗೆ ಏನೇನೋ ಆಗಿರಬಹುದು ಪೂರೈಸಬೇಕಾದ ಅಗತ್ಯಗಳಿರುತ್ವೆ ನಿಮಗೆ ಅದಕ್ಕೆ ಈ ಮಂತ್ರವನ್ನು ಬಳಸ್ತೀರಾ ಅದು ಕೆಲಸ ಮಾಡುತ್ತೆ ಕೂಡ ಅರ್ಧದಷ್ಟು ಸಲ ಸರಿನಾ ನಾನು ಹೇಳ್ತಿರೋದು ಇದು ಮುಖ್ಯ ಇದು ಮುಖ್ಯ ನಿಮಗೆ ಪ್ರೀತಿಪೂರ್ವಕವಾಗಿರೋ ಸಂತೋಷ ಗೊತ್ತಿರಬೇಕು ಯಾಕಂದರೆ ಭಾವನೆಗಳ ಸವಿ ನಿಮಗೆ ಅವಶ್ಯಕ ನಿಮಗೆ ಬದುಕಲ್ಲೇ ನಿಜವಾಗಲೂ ದೊಡ್ಡ ಹೆಜ್ಜೆ ಇಡಬೇಕಂತಿದ್ದರೆ ನಿಮ್ಮ ಹೃದಯದಲ್ಲಿ ಪ್ರೀತಿಯ ಸವಿ ಇಲ್ಲದಿದ್ದರೆ ನನ್ನ ನಂಬಿ ಜಗತ್ನಲ್ಲಿ ದೊಡ್ಡ ಹೆಜ್ಜೆ ಇಡೋದಕ್ಕೆ ಹೋದರೆ ವಿಶೇಷವಾಗಿ ಭಾರತದಲ್ಲಿ ಫ್ರಸ್ಟ್ರೇಟ್ ಆಗಿಬಿಟ್ಟು ಕೆನಡಾಗೆ ಹೋಗಿಬಿಡ್ತೀರಾ ಕೆನಡಾದಲ್ಲಿ ಬರೀ ಜಿಂಕೆಗಳಿರುತ್ತೆ ಹೆಚ್ಚಿನ ಭಾಗಗಳಲ್ಲಿ ಏನೂ ಚಿಂತೆ ಇರಲ್ಲ